ಸುಧಾಕರ್ ಅವರು ಜನಸ್ಪಂದನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಚಾರವನ್ನ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಜನೋತ್ಸವದ ಬದಲು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅನ್ನೋ ತೀರ್ಮಾನವನ್ನ ಇವತ್ತು ಒಂದು ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಭಾನುವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಶನಿವಾರವೇ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡುತ್ತಾರೆ. ಏಕೆಂದರೆ ಜನೋತ್ಸವ ಅನ್ನೋ ಕಾರ್ಯಕ್ರಮದ ಹೆಸರನ್ನ ಇಡಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಉಮೇಶ್ ಕತ್ತಿಯವರ ಒಂದು ವಿಧಿವಶದಿಂದ ಅವರ ಅಗಲಿಕೆಯಿಂದ ಜನೋತ್ಸವ ಕಾರ್ಯಕ್ರಮ ಮಾಡೋದು ಬೇಡ, ಜನಸ್ಪಂದನ ಕಾರ್ಯಕ್ರಮ ಅನ್ನೋ ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಆ ಒಂದು ಟೈಟಲ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಜೊತೆಗೆ ಭಾನುವಾರ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಶನಿವಾರ ಮಧ್ಯಾಹ್ನ 12 ಗಂಟೆಗೇನೆ ಅದನ್ನು ಪ್ರೀಪೋನ್ ಮಾಡ್ಕೊಂಡಿದ್ದಾರೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ. ಆ ಒಂದು ವಿಚಾರದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಕ್ಲಾರಿಟಿಯನ್ನು ಕೂಡ ಟ್ವಿಟರ್ ಮುಖಾಂತರ ಹಂಚಿಕೊಂಡಿದ್ದಾರೆ. ಭಾನುವಾರ ಮಾಡ್ತಾರಾ, ಶನಿವಾರ ಮಾಡ್ತಾರೋ ಅನ್ನೋ ಎಲ್ಲ ಗೊಂದಲಗಳಿಗೆ ಸುಧಾಕರ್ ಅವರು ತೆರೆ ಎಳೆಯುವ ಕೆಲಸ ಮಾಡಿದ್ದಾರೆ.